ಬಿಎಸ್ ಇಷ್ಟೊತ್ತು ನಾವು ಮಾತನಾಡಿದ್ವಿ ಮಕ್ಕಳ ಜೊತೆ, ಅವರ ಓದಿದ್ದು ಹೆಂಗಿತ್ತು, ಜೊತೆಗೆ ಹೇಗೆಲ್ಲ ತಯಾರಿ ಮಾಡ್ಕೊಂಡು ಅಂತ ಮಾತಾಡೋದು. ಇನ್ನೊಂದಷ್ಟು ವಿಚಾರಗಳಿದ್ದಾವೆ. ಇವಾಗ ಏನಂತಂದರೆ ನೋಡಿ, ನಿಮ್ಮ ಶಾಲೆಯಲ್ಲಿ ಎಲ್ಲ ಶಾಲೆಗಳನ್ನು ಕೂಡ ಓದಿಸ್ತಾರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತಿರೋದು, ಜೊತೆಗೆ ಅದಕ್ಕೂ ಕೆಲವೊಂದು ಸಲ ಎಕ್ಸ್ಟ್ರಾ ಅವರ್ಸ್ ಕೂಡ ನಿಮ್ಮನ್ನ ಕ್ಲಾಸಲ್ಲೇ ಇಟ್ಕೊಳ್ತಾರೆ, ಶಾಲೆಯಲ್ಲಿ ಇಟ್ಕೊಂಡು ನಿಮಗೊಂದಷ್ಟು ಸ್ಪೆಷಲಾಗಿ ಈ ಥರದ್ದು ಹಿಂಗೆ ಮಾಡಬೇಕು, ಮತ್ತು ಕೆಲವೊಂದಷ್ಟು ಒಂದಷ್ಟು ಪೇಪರ್ಸ್ಗಳನ್ನೆಲ್ಲ ಅದನ್ನು ಸಾಲ್ವ್ ಮಾಡಿಸೋದು, ಈ ರೀತಿಯಾಗಿ ಬರುತ್ತೆ. ಮೆಂಟಲ್ ಹೇಗೆ ಅಂದರೆ, ಎಸ್ ನಾನು ನಾಳೆ ಎಕ್ಸಾಮ್ ಕೊಟ್ಟರು ನಾನು ಅಟೆಂಡ್ ಮಾಡ್ತೀನಿ, ನಾನು ಬರಿತೀನಿ, ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಮಾಡಿಸೋದು? ನಮಗೂ ದಿನಕ್ಕೆ ಒಂದು ಎರಡು ಮೂರು ಪ್ರಾಕ್ಟೀಸ್ ಪೇಪರ್ ಕೊಡ್ತಿದ್ರು, ಒಂದು ಸಬ್ಜೆಕ್ಟ್ ಕೊಡ್ತಿದ್ರು, ಆಮೇಲೆ ಎಷ್ಟೊಂದು ಸಲ ಪ್ರಿಪ್ರೇಟಿವ್ಸ್ ಮಾಡಿದ್ರು, ನಾವು ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಮಗೆ ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಫುಲ್ ಪ್ರಿಪೇರ್ ಆಗಿದ್ವಿ, ನಾಳೆ ಎಕ್ಸಾಮ್ ಕೊಟ್ಟು ನಾವು ಬರೆಯಂಗೆ ಫುಲ್ ಪ್ರಿಪೇರ್ ಆಗಿದ್ವಿ. ಇದರಿಂದ ಫುಲ್ ಇವಾಗ ನೋಡಿ, ಬರೀ ಓದೋದಷ್ಟೇ ಅಲ್ಲ, ಗುರುಕುಲ ಅಂತಂದರೆ ಅದೊಂದು ಒಂದು ಹೆಸರೇ ಒಂದು ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ ಸ್ಕೂಲ್ ಹೆಸರಿನಲ್ಲೇ, ಜೊತೆಗೆ ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಕೂಡ ಅದೇ ರೀತಿಯಲ್ಲಿ ಇರುವಂಥದ್ದು. ನಿಮಗೆ ಓದಿನ ಜೊತೆಗೆ ಬೇರೆನೆಲ್ಲ ಮಾಡ್ತಾಯಿದ್ರು, ನಿಮಗೆ ಏನೆಲ್ಲ ಆಕ್ಟಿವಿಟೀಸ್ನ ಮಾಡ್ತಾಯಿದ್ರು ನಿಮಗೆ ಓದೋದ್ರ ಜೊತೆಗೆ? ನಮ್ಮ ಸ್ಕೂಲಿಗೆ ಫಸ್ಟ್ ಬಂದಿದ ತಕ್ಷಣವೇ ಗೊತ್ತಾಗುತ್ತೆ, ನಮ್ಮ ಸ್ಕೂಲಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಏನು ಮಾಡೋಲ್ಲ, ಬರೀ ನಮಸ್ತೆ ಅಷ್ಟೇ, ಎರಡು ಕೈ ಮುಗಿದು ನಮಸ್ತೆ ಹೇಳೋದು. ದ್ಯಾಟ್ ಈಸ್ ನಮ್ಮ ಕಲ್ಚರ್ನ ಎಷ್ಟು ತೋರಿಸ್ಬೋದು ಅದು ನಮ್ಮ ಸ್ಕೂಲಲ್ಲಿ ಮೇಯ್ನು, ಕಲ್ಚರ್ನ ನಾವು ಇದು ಮಾಡ್ತಾರೆ. ಅಪಾರ್ಟ್ ಫ್ರಮ್ ನಮ್ಮನ್ನು ಓದೋದು ಬಿಟ್ಟು ನಮಗೆ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ನಮ್ಮನ್ನು ಫ್ರೀ ಬಿಡ್ತಿದ್ರು, ನಮ್ಮನ್ನೇನು ಫುಲ್ಲು ಟೆಂತ್ ಓದಬೇಕು ಓದಬೇಕು ಅಂತ ಏನು ಇದು ಮಾಡ್ತಿರ್ಲಿಲ್ಲ. ನಮ್ಮ ಕ್ಲಾಸು ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಮದು ಪಿ ಅಂದರೆ ಇಡೀ ಕ್ಲಾಸು ಎನ್ಕರೇಜ್ ಮಾಡ್ತೀವಿ, ಒಬ್ಬರು ಪಿ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು ಬಿಡಲೇಬೇಕು ಅನ್ನೋ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಪಿಗೆ ಜಾಸ್ತಿ ಬಿಡ್ತಿದ್ರು, ಅದು ಬಿಟ್ಟರೆ ಸುಮ್ಮನೆ ಫ್ರೀ ಬಿಡೋರು ಏನು ಬೇಕೋ ಮಾಡ್ಕೊಳ್ಳಿ ಅಂತ. ಆವಾಗ ಹಿಂಗೆ ಮಿಮಿಕ್ರಿ, ಸಿಂಗಿಂಗ್, ಡ್ಯಾನ್ಸಿಂಗ್ ಏನು ಬೇಕಾದರೂ ಎನ್ಕರೇಜ್ ಮಾಡ್ತಿದ್ರು. ಓಕೆ, ಅದೆಲ್ಲ ನಿಮಗೆ ಫ್ರೀಡಮ್ ಕೊಡ್ತಾಯಿದ್ರು. ಎಸ್ಪೆಷಲಿ ನಾವು ರ್ಯಾಂಕ್ ಸ್ಟೂಡೆಂಟ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ಅವರು ಸ್ವಲ್ಪ ನಿಮ್ಮೆಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ತಿರ್ತಾರೆ ಅಲ್ವಾ, ಬಟ್ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಳ್ಳಲ್ಲ, ಸುಮ್ಮನೆ ಇರ್ತಾರೆ, ಜಾಸ್ತಿ ರಿವೀಲ್ ಮಾಡೋಕೆ ಹೋಗಲ್ಲ. ಅಂದರೆ ನಿಮ್ಮ ಫ್ರೆಂಡ್ಸ್ ಆದರೂ ಕೂಡ ರಿವೀಲ್ ಮಾಡೋಕೆ ಹೋಗಲ್ಲ. ಎಸ್, ಅವ್ರನ್ನೇ ಇವಾಗ ಮಾತನಾಡ್ಸೋಣ. ನೀವು ಈ ಓದೋದನ್ನು ಬಿಟ್ಟು ನಿಮ್ಮ ಈಗ ಏನೇ ಓದಿದ್ರು ಕೂಡ ನಮಗೆ ಒಂದಷ್ಟು ಅದು ನೆನಪಲ್ಲಿ ಉಳಿಬೇಕಂದ್ರೆ ಕೆಲವೊಂದಷ್ಟು ಮೆಡಿಟೇಷನ್ ಮಾಡಿಸ್ತಾರೆ, ಕೆಲವೊಂದು ಸ್ವಲ್ಪ ಹೊತ್ತು ಅವ್ರನ್ನ ಫ್ರೀ ಆಗಿಬಿಡ್ತಾರೆ. ಅವ್ರದ್ದೇ ಆದಂಥ ಒಂದು ಟೆಕ್ನಿಕ್ ಇರುತ್ತೆ. ಈಗ ನಾವು ಏನೇ ಓದಿದ್ರು ನಮಗೊಂದು ಟೆಕ್ನಿಕ್ ಇಲ್ಲ ಅಂದರೆ ನಾವು ಅದನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಆಗಲ್ಲ, ಅಂದರೆ ಮೆಮೊರಿನಲ್ಲಿ ಇರಬೇಕದು. ಸೊ ನೀವು ಹೇಗೆ ಅದನ್ನು ಉಳಿಸ್ಕೊಳ್ತಾ ಇದ್ರಿ, ನೀವು ಬೇರೆ ಓದೋದು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ರಿ? ಓದೋದು ಬಿಟ್ಟು ನಾವು ಆ್ಯಕ್ಚುಲಿ ರಿಯಲ್ ಓಪನ್ ಅಪ್ ಆಗಿ ಹೇಳ್ಬೇಕಾದ್ರೆ ಗೇಮ್ ಆಡ್ತಿದ್ವಿ ನಾವು. ಏನು ಗೇಮ್ ಆಡ್ತಾ ಇದ್ರಿ? ಬ್ಯಾಟಲ್ ಗ್ರೌಂಡ್ಸ್ ಗೇಮ್ಸ್. ಓಕೆ, ಬಟ್ ಅಡಿಕ್ಟ್ ಆಗ್ತಿರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು ರಿಲ್ಯಾಕ್ಸಿಗೆ ಆಡ್ತಿದ್ವಿ. ಈಗ ಓದಬೇಕು ಅಂತ ವಿಷಯದಲ್ಲಿ ಬಂದರೆ ನಮಗೆ ಕಂಟಿನ್ಯೂಸ್ ಆಗಿ ಓದೋಕೆ ಅಂತೂ ಚಾನ್ಸ್ ಆಗಲ್ಲ, ಏನೇನು ಒಂದು ಬ್ರೇಕ್ ಬೇಕೇ ಬೇಕು. ಆಮೇಲೆ ಓದಬೇಕಾದ್ರೆ ನಾವು ಟೈಮ್ ಕಮ್ಮಿ ಹೇಗೆ ಅಂತಂತಂದರೆ ಬಯಟ್ ಮಾಡ್ತಿರ್ಲಿಲ್ಲ, ಒಂದೇ ಶಾರ್ಟಿಗೆ ತಲೆ ಒಳಗಡೆ ಹೋಗೋದು, ಅಂದರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಜಾಸ್ತಿ ಮಾಡ್ತಿದ್ವಿ, ಅದರಿಂದ ನಮ್ಗೆ ಏನಾಗೋದು ಈಸಿ ಆಗೋದು. ಓಕೆ, ಅದಕ್ಕೆ ಆಮೇಲೆ ಬ್ರೇಕಲ್ಲಿ ಗೇಮ್ಸ್ ಆಡ್ತಿದ್ವಿ, ಅದು ಸ್ವಲ್ಪ ಮೈಂಡ್ ರಿಲೀಫ್ ಕೊಡ್ತಿದ್ವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರ, ಎಸ್ ನಾನು ನನ್ನ ರಿಸಲ್ಟ್ ಬಂದಮೇಲೆ ನಾನು ಈ ಥರದ್ದೊಂದು ಅಚೀವ್ ಮಾಡ್ತೀನಿ, ಜೊತೆಗೆ ತುಮಕೂರು ಜಿಲ್ಲೆಗೆ ಒಂದು ಹೆಸರು ಮಾಡ್ತೀನಿ, ಜೊತೆಗೆ ನಮ್ಮ ಸ್ಕೂಲ್ಗೆ ನಾನು ಈ ಥರದ್ದೊಂದು ನಾನು ಅಚೀವ್ ಮಾಡ್ತೀನಿ ಅಂತ ಯಾವತ್ತಾರು ಅಂದ್ಕೊಂಡಿದ್ರ ನೀವು? 10th ಸ್ಟಾರ್ಟಿಂಗಲ್ಲೇ ಅಂದ್ಕೊಂಡಿದ್ವಿ. ಓಕೆ, ಸೊ ಆವಾಗಲೇ ಟಾರ್ಗೆಟ್ ಸೆಟ್ ಮಾಡಿದ್ರಿ? ಹಾಂ ಸರ್, ಆಕ್ಚುಲಿ ಔಟ್ ಆಫ್ ಟಾರ್ಗೆಟ್ ಸೆಟ್ ಮಾಡಿದ್ದಿದ್ದು, ಬಟ್ ಒನ್ ಮಾರ್ಕ್. ಇಟ್ಸ್ ಓಕೆ, ಅದೆಲ್ಲ ಆಗುತ್ತೆ, ತೊಂದರೆ ಇಲ್ಲ, ಒನ್ ಮಾರ್ಕಿಂದ ನಮ್ದೇನು ಡಿಸಿಷನ್ ಆಗಲ್ಲ. ಜೊತೆಗೆ ಇಫ್ ಇನ್ ಕೇಸ್ ನಾವು 10th ಕಡಿಮೆ ಮಾರ್ಕ್ಸ್ ತೆಗ್ವಿ ಅಂದ್ರೆ ತೊಂದರೆ ಅಲ್ಲ ಅದು, ಬಿಕಾಸ್ ಅಲ್ಲಿ ನೀವು ಚಾಲೆಂಜ್ ಮಾಡೋದು ಮತ್ತೆ ಇದು ನಿಮ್ಗೆ ಅಲ್ಲಿಂದ ತೊಗೊಂಬಂದಿರೋ ನಿಮ್ಮದೊಂದು ಸ್ಟೇಜ್ ಅಷ್ಟೇ ಅದು, ಅದು ಬಿಟ್ಟಮೇಲೆ ಇರುವಂಥದ್ದು ಲೈಫ್ ಅಲ್ವಾ. ಸೊ ಯೂಶ್ವಲಿ ಇವಾಗ ಎಲ್ಲ ಸ್ಟೂಡೆಂಟ್ಸ್ ಅಂದರೆ ನೀವೆಲ್ಲರೂ ಜೊತೆಗೆ ಇರ್ತೀರಾ, ಅದರಲ್ಲೂ ಸ್ವಲ್ಪ ರ್ಯಾಂಕ್ ಸ್ಟೂಡೆಂಟ್ಸ್ ಅಂದರೆ ಅವ್ರ ಫ್ರೆಂಡ್ ಸರ್ಕಲ್ ಬೇರೆ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಾವು ಆ ಥರ ಇಲ್ಲ, ಎಲ್ಲ ಕ್ಲಾಸ್ ರೂಮಲ್ಲಿ ಎಲ್ಲರೂ ಫ್ರೆಂಡ್ಸ್. ಓಕೆ, ನಾವು ಯಾರನ್ನೂ ಡಿಸ್ಕ್ರಿಮಿನೇಷನ್ ಏನೂ ಮಾಡ್ತಿರ್ಲಿಲ್ಲ, ಎಲ್ಲರೂ ಕ್ಲಾಸ್ಮೇಟ್ಸ್ ಈಕ್ವಲ್. ಓಕೆ, ಎಸ್ ನೀವು ಮಾತನಾಡಿ, ಯಾವಾಗಾದರೂ ನೀವು ಏನಾದರೂ ತಪ್ಪು ಮಾಡಿ ಅಥವಾ ಓದೋ ವಿಚಾರಕ್ಕಾಗಿರ್ಬೋದು, ಬೇರೆ ಇನ್ನೇನು ಈ ಥರ ನೀನು ಸ್ವಲ್ಪ ಹೆಂಗೇನೋ ಪ್ರಾಬ್ಲಮ್ ಆಗ್ತಾಯಿದೆ ಈ ಥರ ಸರಿ ಮಾಡ್ಕೊ ಆ ಥರ ಏನೋ ಬಯಸ್ಕೊಂಡಿದ್ದುಂಟ ಶಾಲೆಯಲ್ಲಿ ನೀವು? ಅಂದರೆ ನಾವು ತಪ್ಪು ಮಾಡಿದಾಗೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ಬೈತಿರ್ಲಿಲ್ಲ, ಅಂದರೆ ಅಲರ್ಟ್ ಆಗಂಗಿಲ್ಲ, ಅಂದರೆ ನಿಧಾನವಾಗಿ ಹೆಂಗೆ ಈಗ ಒಂದು ನಿಧಾನವಾಗಿ ಒಂದು ಚಿಕ್ಕ ಮಕ್ಳಿಗೆ ಹೆಂಗೆ ಹೇಳ್ತಾರೋ ಈ ಥರ ಮಾಡಬಾರ್ದು, ನೀಟಾಗಿ ಆ ಥರ ಕಲಿ, ಇದೆಲ್ಲ ಒಳ್ಳೆ ವಿಷಯಗಳು ಅಂತ ಹೆಂಗ್ ಹೇಳ್ತಾರೋ ಆ ತರ ಸಮಾಧಾನವಾಗಿ ಕಲ್ ಹೆಂಗ್ ಹೇಳ್ತಿದ್ರು ಈ ತರ ತಪ್ಪು ಮಾಡ್ಬೇಡ ಯಾವತ್ತೂ ಹಂಗೆ ಹಿಂಗೆ ಅಂತ. ಅದೇ ಆಗ್ಲೇ ಹೇಳ್ದಂಗೆ ಸ್ವಂತ ಮಕ್ಳಿಗೆ ಹೆಂಗ್ ಟ್ರೀಟ್ ಮಾಡ್ತಾರೋ ಹಂಗೆ ಟ್ರೀಟ್ ಮಾಡಿದ್ರು. ಜಾಸ್ತಿ ಅವರು ನಮ್ಗೆ ಎಫರ್ಟ್ ಹಾಕು ಹಂಗೆ ಹಿಂಗೆ ಅಂತ ಫುಲ್ ಪ್ರೆಷರ್ ಏನ್ ಹಾಕ್ಲಿಲ್ಲ, ಫುಲ್ ಫ್ರೀಡಮ್ ಕೊಟ್ಟಿದ್ರು, ಜೊತೆಗೆ ನಮಗೂ ಆಸೆ ಇತ್ತು ಏನಾದ್ರು ಮಾಡ್ಲೇಬೇಕು. ನೀವು ಅಷ್ಟೆಲ್ಲ ಓದಿದ್ಮೇಲೆ ನಾನು ಅದನ್ನ ಮತ್ತೆ ನೆನ್ಪು ಮಾಡಿ ಇಟ್ಕೊಬೇಕು ಅಂದ್ರೆ ಏನ್ ಟ್ರೈ ಮಾಡಿದ್ರಿ ನೀವು?
ಅದೇ ಅದು ಓದೋದೆಲ್ಲ ಬಯಾಟ್ ಮಾಡಬಾರ್ದು. ಒಬ್ಬೊಬ್ರು ಹೇಳ್ತಾರೆ ಬಯಾಟ್ ಮಾಡಿದ್ರೆ ನೆನಪಿರುತ್ತೆ ಹಂಗೆ ಹೆಂಗೆ ಅಂತ. ಅದನ್ನ ಅನಲೈಸ್ ಮಾಡಬೇಕು. ಅದನ್ನ ಈಗ ಒಂದು ಟಾಪಿಕ್ ಓದಿದ್ರೆ ಆ ಟಾಪಿಕ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ಬೋದು, ಜೊತೆಗೆ ಆ ಟಾಪಿಕ್ ನ ಹೆಂಗೆ ನಾವು ಡಿಫೈನ್ ಮಾಡ್ಬೋದು ಬೇರೆಯವರಿಗೆ, ಹೆಂಗೆ ಹೇಳ್ಕೊಂಡ್ ಕೊಡ್ಬೋದು, ಆ ತರದೆಲ್ಲ ನಾವೇ ಸೆಲ್ಫ್ ಸ್ಟಡಿ ಅಂತಾರಲ್ಲ ಆ ತರ. ಸೊ ಅದು ಹೇಗೆ ಮಾಡ್ತಾ ಇದ್ರಿ? ಇವಾಗ ಯೂಶಲಿ ಫ್ರೆಂಡ್ಸ್ಗಳ ಮಧ್ಯೆ ಇದ್ದಾಗ ಡಿಸ್ಕಸ್ ಮಾಡ್ಬಿಡ್ತೀವಿ, ಒಬ್ಬರೇ ಕೂತು ಓದ್ಬೇಕಾದ್ರೆ ಅದು ನಾವು ಫೈನ್ ಈಗ ಆಗ್ಬೋದಾ ಇದೆಲ್ಲ ಯೋಚನೆ ಮಾಡ್ಕೊಳ್ತೀವಿ. ಸೊ ನೀವು ಹೇಗೆ ಅದನ್ನ ರಿಕಾಲ್ ಮಾಡ್ತಾ ಇದ್ರಿ? ಈಗ ಒಂದು ಟಾಪಿಕ್ ತಗೊಂತೀವಿ, ಒಂದ್ ಲೆಸನ್ ಒಂದ್ ಚಾಪ್ಟರ್ ತಗೊಂತೀವಿ, ಅವಾಗ ಚಾಪ್ಟರ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಅದು ರಿಲೇಟೆಡ್ ಒಂದ್ ಕ್ವಶನ್ಸ್ ಅಂತ ಇರುತ್ತೆ, ಅದನ್ನ ನಾವೇ ಓನಾಗಿ ಸಾಲ್ವ್ ಮಾಡ್ತೀವಿ. ಅವಾಗ ಕ್ವಶನ್ಸ್ ಮತ್ತೆ ಆನ್ಸರ್ಸ್ ನಾವೇ ಸೆಲ್ಫ್ ಕರೆಕ್ಷನ್ ಮಾಡ್ಕೊಂತೀವಲ್ಲ, ಅವಾಗ ನಮೀಗ ರಿಯಲೈಸ್ ಆಗುತ್ತೆ ಓ ಈ ತರ ತಪ್ಪು ಮಾಡಿದೀವಿ ಅಂತ. ಅವಾಗ ಅದು ಪರ್ಮನೆಂಟ್ ಆಗಿ ಮೈಂಡ್ ಅಲ್ಲಿ ಉಳಿಯುತ್ತೆ, ಈ ತರ ತಪ್ಪು ಮಾಡಿದ್ವಿ ಮುಂದೆ ಈ ತರ ಮಾಡಬಾರ್ದು ಅಂತ, ಅದೇ ಪ್ರೋಗ್ರೆಸ್ ಬಿಲ್ಡ್ ಆಗ್ತಿರುತ್ತೆ ಸಕ್ಸಸ್. ಓಕೆ ಓಕೆ ಓಕೆ. ಸೊ ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಎಸ್ ಬನ್, ಇವಾಗ ನೋಡಿ ನಾವೇನೇ ಓದಿದ್ರು ಕೂಡ ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ. ಎಸ್, ನಾನು ಈಗ ನೀವು ಬಂದು ಶಾಲೆಗೆ ಸೇರ್ಕೊಳ್ಬೇಕಾದ್ರೆ ನೋಟಿಸ್ ಬೋರ್ಡ್ನಲ್ಲಿ ಒಂದಷ್ಟು ಫೋಟೋಸ್ ಇರುತ್ತೆ. ಎಸ್, ಓ ಇವ್ರು ರ್ಯಾಂಕ್ ಸ್ಟೂಡೆಂಟ್ ಅಂತೆ, ಅಕ್ಕ ರ್ಯಾಂಕ್ ಸ್ಟೂಡೆಂಟ್ ಅಂತೆ, ನಾವು ಹಂಗಾಗಬೇಕು, ನಂದು ಒಂದಿನ ಫೋಟೋ ಬರಬೇಕು, ನಂದು ಒಂದಿನ ಪೇಪರ್ನಲ್ಲಿ ಫೋಟೋ ಬರಬೇಕು, ಅಥವಾ ಈ ರೀತಿಯಾಗಿ ಮೀಡಿಯಾದಲ್ಲಿ ಬಂದು ಕೂತ್ಕೊಳ್ಬೇಕು, ಈ ಆಸೆ ನಿಮ್ಮೆಲ್ರಿಗೂ ಇದ್ದಿದ್ದುಂಟಿರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಲೈಕ್ ನೀವು ಯಾವತ್ತಾದರೂ ಪ್ಲ್ಯಾನ್ ಮಾಡಿದ್ರ, ಎಸ್ ನಾನೊಂದಿನ ಇಲ್ಲಿ ನನ್ನ ಫೋಟೋ ಬರಬೇಕು, ನನ್ನನ್ನು ಎಲ್ಲರೂ ಹಿಂಗೆ ಮಾತಾಡಿಸ್ಬೇಕು, ನನ್ನನ್ನು ಶಾಲೆಯಲ್ಲಿ ಓ ನಾನು ರ್ಯಾಂಕ್ ಸ್ಟೂಡೆಂಟ್ ಅಥವಾ ನಾನು ಇಷ್ಟು ಮಾರ್ಕ್ಸ್ ತೆಗೆದಿದ್ದೀನಿ ಈ ರೀತಿಯಾಗಿ ನಾನು ರೆಕಗ್ನೈಸ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ರಾ? ಸ್ಕೂಲಲ್ಲಿ ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಟಿವಿಯಲ್ಲಿ ಬರಬೇಕು ಅಥವಾ ಮೀಡಿಯಲ್ಲಿ ಬರಬೇಕು ಅಂತ ನನ್ಗಿಂತ ಜಾಸ್ತಿ ನಮ್ಮ ಅಮ್ಮ ಅಂದ್ಕೊಂಡಿದ್ದೆ. ಸೊ ನಾನು ಅದೇ ಹೇಳ್ತೀನಿ, ಲೈಕ್ ಅಮ್ಮನ ಸಪೋರ್ಟ್ ತುಂಬ ಇತ್ತು, ಅಮ್ಮ ಪಪ್ಪ ಇಬ್ಬರೂ ಅಷ್ಟೇ ವರ್ಕಿಂಗ್ ಇದ್ದರು, ಇಬ್ಬರೂ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಸೊ ಯಾವತ್ತೂ ಲೈಕ್ ಪ್ರೆಷರ್ ಮಾಡಲಿಲ್ಲ, ನಿನ್ಗೆ ಎಷ್ಟಾಗುತ್ತೆ ಅಷ್ಟೇ ಓದು, ಇಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಲೂ ಹೇಳಿರಲಿಲ್ಲ, ಬಟ್ ರಿಸಲ್ಟಿಂದ ಅಮ್ಮ ಪಪ್ಪ ಇಬ್ಬರು ತುಂಬ ಖುಷಿಯಾದರು. ಓಕೆ ಓಕೆ. ಎಸ್ ನೋಡಿ, ಇವಾಗ ಎಲ್ರಿಗೂ ಆಸೆ ಇರುತ್ತೆ ಅಂತೇಳಿ, ನಿಮಗೂ ನಿಮ್ಗೆಲ್ರಿಗೂ ಕೂಡ ಇದ್ದಿರ್ಬೋದು, ನಮ್ಮದು ಒಂದಿನ ಈ ರೀತಿಯಾಗಿ ಆದರೆ ನನಗೂ ಭಾಳ ಖುಷಿ ಆಗುತ್ತೆ ಅಂತ. ಬಟ್ ಎಲ್ರಿಗೂ ಸಾಧ್ಯ ಆಗಲ್ಲ ಅದು ಅಲ್ವಾ? ನಿಮ್ಮದೇ ಅದೊಂದು ಎಫರ್ಟ್ಸ್ ಇರುತ್ತೆ, ಜೊತೆಗೆ ನಮ್ಮ ಮೆಮೊರಿ ಪವರ್ ಹೇಗಿರುತ್ತೆ, ನಾವು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀವಿ, ಇದೆಲ್ಲನೂ ಕೂಡ ಭಾಳ ಮುಖ್ಯ ಆಗುತ್ತೆ. ಓದೋದು ಮುಖ್ಯ ಅಲ್ಲ, ಅಥವಾ ನಾವೇನೋ ಒಂದು ಯಾರ ಹತ್ರ ಒಳ್ಳೆಯವ್ರ ಹತ್ರ ಸಖತ್ ಇವರು ಇವರು ಟಾಪ್ ಇವರು ಹತ್ರ ಕಲ್ತಿರೋ ಎಲ್ಲರೂ ಕೂಡ ತುಂಬ ರ್ಯಾಂಕ್ ಬಂದುಬಿಡ್ತಾರೆ, ನಾವು ಅಲ್ಲೋಗಿ ಕಲ್ತ್ರೂ ಅದು ಕೆಲವು ಟೈಮಲ್ಲಿ ಯೂಸ್ ಆಗಲ್ಲ. ನಾವು ಹೆಂಗೆ ಇರ್ತೀವಿ, ಅದನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ತೀವಿ, ಅದನ್ನು ಹೆಂಗೆ ಮತ್ತೆ ನಾವು ಅದನ್ನು ಆ ಎಕ್ಸಾಮಲ್ಲಿ ಹೆಂಗೆ ಬರಿತೀವಿ, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಫೈನ್, ಇವಾಗ ನಿಮ್ಮ ಸ್ಟಾಫ್ಗಳಲ್ಲಿ ನಿಮ್ಗೆ ಯಾರು ತುಂಬ ಫೇವ್ರೇಟ್ ಆಗಿದ್ರು ಅಂದರೆ, ಕೆಲವು ಸಲ ನೋಡಿ ಎಷ್ಟೊಂದು ಜನ ಸ್ಟಾಫ್ಸ್ ಇದ್ರು ಕೂಡ ಅದರಲ್ಲಿ ಯಾರೋ ಒಬ್ರು ತುಂಬ ಡಿಫ್ರೆಂಟ್ ಆಗಿರ್ತಾರೆ, ಅವ್ರು ಬಂದು ನಿಮಗೊಂದಷ್ಟು ಐಡಿಯಾಸ್ ಕೊಡೋದು ಅಥವಾ ನಿಮ್ಮನ್ನ ಈ ರೀತಿ ಮೋಟಿವೇಟ್ ಮಾಡೋದು ಅಥವಾ ನಿಮ್ಮನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಇದೆಲ್ಲ ಮಾಡ್ತಿರ್ತಾರೆ. ಹೇಗಿತ್ತು ನಿಮ್ಮ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ಯಾವತ್ತು ಪ್ರೆಷರ್ ಹಾಕಿರ್ಲಿಲ್ಲ, ಓದಿ ಓದಿ ಅಂತ. ಪೇಪರ್ ಸಾಲ್ವ್ ಮಾಡಿಸಿದ್ರೆ ಎಷ್ಟೊಂದು ಪೇಪರ್ ಸಾಲ್ವ್ ಮಾಡಿಸಿದ್ರು, ಹೆಲ್ಪ್ ಆಗಿದೆ. ಅದರಿಂದ ನಂಗೆ ಫೇವ್ರೇಟ್ ಟೀಚರ್ ಅಂತ ಹೇಳಬೇಕು ಅಂದರೆ ರೇಖಾ ಗುರುಜಿ, ನಮ್ಮ ಕ್ಲಾಸ್ ಟೀಚರ್, ಅವರಿಂದನೇ ಇದೆಲ್ಲ ಹೆಲ್ಪ್ ಸಾಧ್ಯ ಆಗಿದ್ದು ಅಚೀವ್ ಮಾಡೋಕ್ಕೆ. ಓಕೆ, ಏನೆಲ್ಲ ಅವರು ಟಿಪ್ಸ್ನ ಕೊಡ್ತಾ ಇದ್ದಾರೆ? ಅವರು ಓದಿ ಪ್ರೆಷರ್ ಆಗ್ತಿರ್ಲಿಲ್ಲ ಓದೋಕ್ಕೆ, ಪೇಪರ್ ಸಾಲ್ವ್ ಮಾಡಿಸೋರು, ಆಮೇಲೆ ಯಾವತ್ತೂ ಕಮ್ಮಿ ಮಾರ್ಕ್ಸ್ ಬಂದಾಗ ಬೈಲಿಲ್ಲ, ಹೇಳೋರು ಹಿಂಗೆ ಮಾಡು ಮುಂದಿನ ಸತಿ ನೆಕ್ಸ್ಟ್ ಟೈಮಿಂದ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಿದ್ರು. ಸೊ ಹಂಗಾಗಿ ನಿಮ್ಗೆ ಅದು ಸ್ವಲ್ಪ ಯೂಸ್ಫುಲ್ ಆಗೋಯ್ತು. ಸೊ ಬೇರೆ ಏನು ಇಲ್ಲ, ನೀನು ಹಿಂಗೆ ಇರ್ಬೇಕು ಹಂಗೆ ಇರಬೇಕು, ಕೆಲವು ಟೈಮಲ್ಲಿ ಬಂದು ಎಲ್ಲರ ಮುಂದೆ ನೀನು ತರಲೆ ಮಾಡ್ತಿದ್ದಾಗ ಸ್ವಲ್ಪ ಏ ಅಂತ ಗದರೋದು ಬೈಯೋದು ಆ ಥರ ಏನು ಮಾಡಿಲ್ಲ. ಒಂದೆರಡು ಸತಿ ಮಾಡಿದ್ದಾರೆ ಅಂದರೆ ಅರ್ಥ ಆಯ್ತು ಎಷ್ಟು ತರಲೆ ಅಂತ. ಬಿಕಾಸ್ ನಾನು ಏನಕ್ಕೆ ಇದನ್ನೆಲ್ಲ ಇವ್ರ ಹತ್ರ ಕೇಳ್ತಾ ಇದ್ದೀನಿ ಅಂತಂದರೆ, ಈ ವಿಚಾರಗಳನ್ನ ನಾವು ನಿಮಗೆ ಶೇರ್ ಮಾಡ್ಬೋದು, ಈ ರೀತಿಯಾಗಿ ನೀವು ಓದಬೇಕು, ಈ ರೀತಿಯಾಗಿ ನೀವು ಇರಬೇಕಂತ. ಇಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ಸಾಮಾನ್ಯವಾಗಿ ನಿಮ್ಮ ಥರನೇ ಮಕ್ಕಳು, ನಿಮ್ಮ ಥರನೇ ಸ್ಟೂಡೆಂಟ್ಸ್, ಇವರು ಕೂಡ ಓದಿದ್ದಾರೆ, ನಿಮ್ಮದು ಬೇರೆ ಶಾಲೆ ಇರ್ಬೋದು, ಇವ್ರದ್ದು ಬೇರೆ ಶಾಲೆ ಇರ್ಬೋದು, ಬಟ್ ನೀವೆಲ್ಲರೂ ಕೂಡ ಅಚೀವ್ ಮಾಡಿದ್ರೆ, ಒಂದು ಟಾರ್ಗೆಟ್ನ ಅಚೀವ್ ಮಾಡಿದ್ರೆ, ಹಾಗಂತ ನಾವು ಯಾರನ್ನೂ ಕಮ್ಮಿ ಮಾರ್ಕ್ಸ್ ಬಂದಿದ್ದಾರೆ ಅಥವಾ ಫೇಲ್ಯೂರ್ ಆಗಿದ್ದಾರೆ ಅನ್ನೋದಕ್ಕೆ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ತಪ್ಪು ಅಂತಲೂ ಹೇಳ್ತಾ ಇಲ್ಲ. ಬಟ್ ನೀವು ಒಂದು ಡಿಸಿಪ್ಲಿನ್ಡ್ ಆಗಿದ್ದೀರಾ, ಮುಂದೆ ಬರೋವಂಥವ್ರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್, ಇವಾಗ ಯಾರು ನೋಡ್ತಾರೆ ಅದನ್ನೆಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಶೇರ್ ಆದರೆ ಭಾಳ ಮುಖ್ಯ ಆಗುತ್ತಲ್ವಾ? ಯಾಕಂದರೆ ಯಾರು ಏನು ಬೇಕಾದ್ರೂ ಅಚೀವ್ ಮಾಡೋದು ಲೈಫ್ನಲ್ಲಿ, ಒಂದೊಳ್ಳೆ ಮಾರ್ಗದರ್ಶನ ಬೇಕು, ಒಂದೊಳ್ಳೆ ಜಾಗ ಬೇಕು, ಒಂದೊಳ್ಳೆ ಟೀಚರ್ಸ್ ಬೇಕು, ಒಂದೊಳ್ಳೆ ಮ್ಯಾನೇಜ್ಮೆಂಟ್ ಇರಬೇಕು. ಈಗ ನೋಡಿ, ಬರೀ ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಅಂತಲೇ ಅಲ್ಲ, ನಿಮ್ಮ ಮ್ಯಾನೇಜ್ಮೆಂಟ್ ಕೂಡ ಸಪೋರ್ಟ್ ಮಾಡಿರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಯಾವತ್ತೂ ನೀನು ಇದೇ ಮಾಡು ಇದೇ ಆಗು ಅಂತ ಅನ್ನಲಿಲ್ಲ. ಸೊ ನಿನ್ನ ಪ್ಯಾಷನ್ ನೀನು ಫಾಲೋ ಮಾಡು ಅಂತಾನು ಹೇಳಿದ್ದಾರೆ, ಆಮೇಲೆ ನಿನ್ನ ಡ್ರೀಮ್ಸನ್ನ ಫಾಲೋ ಮಾಡು ಮತ್ತು ನಿನಗಾದಷ್ಟೇ ಮಾಡು ಅಂತ ಪ್ರೆಷರ್ ಹಾಕ್ದಲ್ಲೇ ಹಂಗೆ ಕೇರ್ ಮಾಡ್ಕೊಂಡು ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಒಟ್ಟು ನಿಮ್ಮೆಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸ್ ಜೊತೆಗೆ ಅವರು ಸಪೋರ್ಟ್ ಮಾಡಿದ್ದಾರೆ.